ಓಂ ಶಕ್ತಿ ಮನಸ್ಸಿನ ನಿಯಂತ್ರಣ ಹೃದಯದ ನಿಯಂತ್ರಣ ಎಂದು ಕಟ್ಟುನಿಟ್ಟಾಗಿ ನಿಯಂತ್ರಣದಿಂದಿದ್ದರೆ 10 ವರ್ಷ ಬಾಳುವ ಒಬ್ಬ ಮನುಷ್ಯ ಇನ್ನು 30 ವರ್ಷ ಹೆಚ್ಚಾಗಿ ಬಾಳಬಹುದು. ವಿವರಣೆ: ಮನುಜಕುಲವು 100 ವರ್ಷಕ್ಕಿಂತ ಹೆಚ್ಚು ಆಯಸ್ಸು ಇರುವಂತಹ ಜೀವಿ. ಹಿಂದಿನ ಕಾಲದಲ್ಲಿ ನಮ್ಮ ಪೂರ್ವಜರು ಪಾಲಿಸಿದ ಬದುಕಿನ ಶೈಲಿಯು ಅವರನ್ನು 100 ವರ್ಷಗಳಿಗಿಂತಲೂ ಹೆಚ್ಚಾಗಿ ಬದುಕಲು ಸಹಾಯ ಮಾಡಿತು. ಇಂದಿನ ಕಾಲವು 60-70 ವರ್ಷಕ್ಕೆ ಮನುಜನ ಆಯಸ್ಸು ಕುಸಿಯುವಂತೆ ಮಾಡಿದೆ. ಇದಕ್ಕೆ ಕಾರಣವಾದರೂ ಏನು? ದೈಹಿಕ ಅಪ್ರಯೋಜನಕಾರಿ ಮಾನಸಿಕ ಒತ್ತಡ, ಮನುಜರು ಪಳಗಿಕೊಂಡಿರುವ ಅನಾರೋಗ್ಯಕರ ಆಹಾರಾಭ್ಯಾಸವೇ ಈ ಕುಸಿತಕ್ಕೆ ಕಾರಣ. ಅಮ್ಮನವರು ಈ ಆಶೀರ್ವಚನದಲ್ಲಿ, ಯಾವ ಒಬ್ಬ ಮನುಜನು ತನ್ನ ಮನಸ್ಸನ್ನು ದೇಹವನ್ನು ಕಟ್ಟುನಿಟ್ಟಾಗಿ ಇಟ್ಟುಕೊಳ್ಳುತ್ತಾನೋ ಅವನು ಇನ್ನೂ ಹೆಚ್ಚಿನ ಕಾಲ ಬಾಳಿ ಬದುಕಬಹುದು ಎಂದು ಹೇಳಿದ್ದಾರೆ. ಅಮ್ಮನ ಆಧ್ಯಾತ್ಮಿಕದಲ್ಲಿ ತೊಡಗಿಸಿಕೊಂಡು ಒಳ್ಳೆಯದ್ದನ್ನೇ ಕಲಿತು ಪಾಲಿಸಿ ಇತರರಿಗೂ ಅಮ್ಮನ ಸೇವೆಯ ಸದಾವಕಾಶವನ್ನು ತಿಳಿಸಿ ಹೇಳಿ ಎಲ್ಲರೂ ಯಾವುದೇ ನೋವಿಲ್ಲದೆ ನೆಮ್ಮದಿಯಿಂದ ಬದುಕುವಂತೆ ಮಾಡೋಣ. ಓಂ ಶಕ್ತಿ. ಆದಿಪರಾಶಕ್ತಿ ಸಿದ್ಧರ್ಪೀಠ ಮೇಲ್ಮರ್ವತ್ತೂರಿನಲ್ಲಿ ನಡೆಯುವ ವಿಶೇಷ ಕಾರ್ಯಕ್ರಮಗಳು, ಅಮ್ಮನ ಹಿತನುಡಿಗಳು, ಅಮ್ಮನಿಗೆ ನಡೆಯುವ ವಿಶೇಷ ಅಭಿಷೇಕ ಅಲಂಕಾರ ಆರಾಧನೆಗಳು, ಅಮ್ಮನ ಪೂಜಾ ಫಲಗಳನ್ನು ಕ್ರಮಬದ್ಧವಾಗಿ ತಿಳಿಯಲು ಬಂಗಾರು ಅಮ್ಮ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ.